ನಮ್ಮ ಶಾಲೆಯಲ್ಲಿ ನಾಲ್ಕು ತಂಡಗಳನ್ನಾಗಿ ಮಾಡ್ಕೊಂಡು ನಾಲ್ಕು ತಂಡಗಳು ಒಂದೊಂದು ಸಂಸ್ಥೆಗಳನ್ನು ನಮ್ಮ ಊರಲ್ಲೇ ಇರತಕ್ಕಂತ ಸಂಸ್ಥೆಗಳನ್ನು ಆಯ್ಕೆ ಮಾಡ್ಕೊಂಡು ಒಬ್ಬರು ವೆಟರಿನರಿ ಹಾಸ್ಪಿಟಲ್ ಇನ್ನೊಬ್ಬರು ಊರಲ್ಲಿ ಇರತಕ್ಕಂತ ಗ್ರಾಮ ಪಂಚಾಯತಿ ಇನ್ನೊಬ್ಬರು ಊರಲ್ಲಿ ಇರತಕ್ಕಂತ ಜನರಲ್ ಸ್ಟೋರ್ ಮತ್ತು ಕಿರಾಣಿ ಮತ್ತು ಮೆಡಿಕಲ್ ಸ್ಟೋರ್ ಇನ್ನೊಬ್ಬರು ಅಂಗನವಾಡಿ ಕೇಂದ್ರ ಈ ರೀತಿ ನಾಲ್ಕು ತಂಡಗಳಲ್ಲಿ ನಾವು ಆ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಆ ಸಂಸ್ಥೆಗಳಲ್ಲಿ ಇರತಕ್ಕಂತ ಸಮಗ್ರ ಮಾಹಿತಿಯನ್ನು ತಿಳ್ಕೊಂಡೆವು ಉದಾಹರಣೆಗಾಗಿ ನಾನು ಹೋದಂತ ತಂಡದಲ್ಲಿ ನಾನು ಕಿರಾಣಿ ಅಂಗಡಿ ಮತ್ತು ಮೆಡಿಕಲ್ ಸ್ಟೋರ್ ನಲ್ಲಿ ಹೋಗಿದ್ದೆ ಅಲ್ಲಿ ಮೆಡಿಕಲ್ ಸ್ಟೋರ್ ನಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತೆ ದಿನನಿತ್ಯಲು ಅವರಿಗೆ ಆಗತಕ್ಕಂತ ಲಾಭ ಎಷ್ಟು ಮತ್ತು ಅವರು ಯಾವ ಕಡೆಯಿಂದ ಗೂಡ್ಸ್ ಅನ್ನು ತರ್ತಾ ಇದ್ದಾರೆ ಮತ್ತು ಮಾರುವಾಗ ಯಾವ ರೀತಿಯಲ್ಲಿ ರಿಯಾಯಿತಿ ಮಾಡಿ ಕೊಡ್ತಾ ಇದ್ದಾರೆ ಅವರಿಗೆ ಇರತಕ್ಕಂತ ನಿಯಮ ಪಾಲನೆಗಳೇನು ಹೀಗೆ ಅನೇಕ ರೀತಿಯಲ್ಲಿ ನನಗೆ ತಿಳಿದಿರುವಂತ ಅನೇಕ ವಿಷಯಗಳನ್ನು ತಿಳಿದುಕೊಂಡೆ ಅದೇ ರೀತಿ ನಮ್ಮ ಮಕ್ಕಳಿಗೂ ಕೂಡ ಇದರಿಂದ ತುಂಬಾ ಉಪಯೋಗ ಆಯಿತು ವಿದ್ಯಾರ್ಥಿಗಳಿಗೆ ನಾವು ಪಾಠ ಹೇಳುವತ್ತೆ ಕೆಲವೊಂದು ವಿಷಯಗಳನ್ನು ಕೇವಲ ಪಠ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ಹೇಳ್ತೀವಿ ಪಠ್ಯೇತರ ವಿಷಯಗಳು ಅನೇಕ ವಿಷಯಗಳು ವ್ಯವಹಾರಿಕ ಜ್ಞಾನ ಅವರಿಗೆ ತಿಳಿಯೋದಿಲ್ಲ ಅಂತ ವ್ಯವಹಾರಿಕ ಜ್ಞಾನವನ್ನು ನೀಡಲಿಕ್ಕೆ ಈ ಒಂದು ಇವತ್ತಿನ ಮಾಡಿದೀವಿ ನಾವು ಕಾರ್ಯಕ್ರಮ ಅದು ತುಂಬ ಉಪಯೋಗ ಆಗಿದೆ ಮಕ್ಕಳಿಗೆ ಅಂತೇಳಿ ಹೇಳಬಯಸ್ತೇನೆ ನಾನು ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಲ್ಲಿ ಬೇರೆ ಶಾಲೆಯಲ್ಲಿಯೂ ಕೂಡ ಈ ಕಾರ್ಯಕ್ರಮ ನಡೆದಿದೆ ಆದರೆ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಏನದಲ್ಲ ಒಂದು ಅರ್ಥಪೂರ್ಣವಾದ ಜ್ಞಾನವನ್ನು ಸಮಾಜದ ಜ್ಞಾನ ಆಯಿತು ವಿದ್ಯಾರ್ಥಿಗಳಿಗೆ ವ್ಯವಹಾರಿಕ ಜ್ಞಾನ ಆಯಿತು ಇನ್ನಿತರ ಯಾವುದೇ ಒಂದು ಒಳ್ಳೆಯ ಜ್ಞಾನವನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ನಮ್ಮ ತಂಡದೊಂದಿಗೆ ಹೋಗುವಾಗ ವೆಬ್ ಕ್ಯಾಮ್ ಜೊತೆಗೆ ಹೋಗಿದ್ದೀವಿ ನಾವು ಹ್ಯಾಂಡಿಕ್ಯಾಪ್ ಜೊತೆಗೆ ಜೊತೆಗೆ ಕೆಲವು ತಂಡದವರು ಕ್ಯಾಮ್ರಾವನ್ನು ಹೋಗಿದ್ರು ಆ ಕ್ಯಾಮ್ರಾದಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು ಸೆರೆ ಹಿಡಿದರು ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಹ್ಯಾಂಡ್ ಕ್ಯಾಮನ್ನು ಉಪಯೋಗಿಸ್ಕೊಂಡು ಅಲ್ಲಿ ಏನೇನು ನಾವು ಮಾಡ್ತಾ ಇದ್ದೀವಿ ಏನೇನು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಕಲಿಕೆ ಆಗಿರ್ಬೋದು ಜ್ಞಾನವಾಯಿತು ಯಾವ ರೀತಿ ಪಡಿತಾ ಇದ್ದೀವಿ ಅವರಿಂದ ಅಂತೇಳಿ ಆ ವೆಬ್ ಕ್ಯಾಮನ್ನು ಉಪಯೋಗಿಸ್ಕೊಂಡಿವಿ ಅದೇ ರೀತಿ ನಾವು ಹೋದಂಥ ಸ್ಟೋರ್ಗಳಲ್ಲಿ ನೀವು ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾ ಇದ್ದೀರಿ ಅಂತೇಳಿ ಅನೇಕ ಪ್ರಶ್ನೆಗಳನ್ನು ಕೂಡ ಅವರಿಗೆ ಹಾಕಿದ್ದೀವಿ ಅವರು ಇಲ್ಲ ನಾವು ಇಲ್ಲಿ ಹಳ್ಳಿ ಇರೋದ್ರಿಂದ ನಾವು ಅಂಥ ಮುಂದುವರಿದ ತಂತ್ರಜ್ಞಾನವನ್ನು ಬಳಸ್ತಾ ಇಲ್ಲ ಕ್ಯಾಲ್ಕುಲೇಟರ್ ಉಪಯೋಗಿಸ್ಕೊಂಡೇ ನಾವು ಲೆಕ್ಕಗಳನ್ನು ಮಾಡ್ತಾ ಇದ್ದೇವೆ ಮತ್ತು ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಲಾಭ ನಷ್ಟದ ಬಗ್ಗೆ ಲೆಕ್ಕವನ್ನು ಹಾಕ್ತಾ ಇದ್ದೇವೆ ಅಂತೇಳಿ ತಿಳಿದುಕೊಟ್ರು ನಾವೇ ಮತ್ತು ಇದನ್ನು ವೆಬ್ಕ್ಯಾಮ್ ಮತ್ತು ಕ್ಯಾಮ್ರಾಗಳನ್ನು ಒಯ್ಯೋದ್ರಿಂದ ನಮಗೆ ನಾವು ಮಾಡಿದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ನಾವು ಯಾವಾಗಾದರೂ ಅದನ್ನು ಓವರ್ ರಿವ್ಯೂ ಮಾಡಿಕೊಂಡು ನಾವು ನೋಡಿಕೊಂಡು ನಾವು ಎಂತ ಏನು ಪಡೆದಿದ್ದೀವಿ ಜ್ಞಾನವನ್ನು ಮುಂದೆ ಏನಾದರೂ ನಾವು ಹೆಚ್ಚಿನ ಜ್ಞಾನವನ್ನು ಪಡಿಬೇಕಾದ್ರೆ ಅದು ತುಂಬ ಸಹಕಾರಿ ಹಾಗೂ ನಾವು ಇವತ್ತು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗಣಿತದ ಅಂಶಗಳನ್ನು ಕೂಡ ನಾವಲ್ಲಿ ಬಹಳಷ್ಟು ತಿಳಿದುಕೊಂಡಿವಿ ಉದಾಹರಣೆಗಾಗಿರ್ಬೋದು ಲಾಭ ನಷ್ಟ ಅನೇಕ ಸಮಸ್ಯೆಗಳು ಕೂಡ ಏನು ಬರ್ತವೆ ಎಂಟನೇ ತರಗತಿಯಲ್ಲಿ ಬರ್ತವೆ ವ್ಯವಹಾರಿಕ ಗಣಿತ ಅಂತೇಳಿ ಒಂದು ಪಾಠನೇ ಇದೆ ಎಂಟನೇ ತರಗತಿಯಲ್ಲಿ ಮತ್ತು ಒಂಬತ್ತನೇ ತರಗತಿಯಲ್ಲಿ ವ್ಯವಹಾರಿಕ ಗಣಿತ ಅಂದರೆ ಅಲ್ಲಿ ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ಬಾಡಿಗೆ ಆಗಿರ್ಬೋದು ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು ಈ ರೀತಿ ಅನೇಕ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನು ವ್ಯವಹಾರಿಕವಾಗಿ ಮತ್ತು ಸುಲಭ ರೀತಿಯಿಂದ ತಿಳ್ಕೊಳ್ಳೋಕ್ಕೆ ಇದು ಇವತ್ತೇನು ಭೇಟಿ ನೀಡಿದ ಕಾರ್ಯಕ್ರಮ ತುಂಬ ಸಹಕಾರಿಯಾಗಿದೆ